ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಅಂಗವಾಗಿ ರಾಷ್ಟ್ರಮಟ್ಟದ ಕವಿಗೋಷ್ಠಿ ಹಾಗೂ ಕವಿ ವಿಭೂಷಣ ಪ್ರಶಸ್ತಿ ಸಮಾರಂಭ 28/8/2022 ರಾಷ್ಟ್ರಮಟ್ಟದ ವಿಭಾಗದಲ್ಲಿ ನನ್ನ ಸ್ಪರ್ಧೆ ನನ್ನ ಕವಿತೆ ಮತ್ತು ವಾಚನ ಪ್ರಸ್ತುತಿ ನನ್ನ ಹೆಸರು ನಟರಾಜ್ ದೊಡ್ಡಮನಿ ಶಿಕ್ಷಕರು ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆ ಕ್ಯಾಸಿನಕೆರೆ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ನನ್ನ ಕವನದ ಶೀರ್ಷಿಕೆ ಹೀಗೆ ಸಾಗಿದರೆ ನಮ್ಮ ಸ್ವಾತಂತ್ರ್ಯ ಇನ್ನೆಷ್ಟು ವರ್ಷ ಉಳಿದೀತು ವಿದೇಶಿ ವಸಾಹತುಶಾಹಿಗಳ ಕೈಗೆ ಸಿಕ್ಕು ದೇಶಿಗರೇ ಪರಕೀಯತೆಯ ದುಸ್ಥಿತಿಗೆ ಸಿಕ್ಕು ವಿದೇಶಿಗರ ಗುಲಾಮರಾಗಿದ್ದ ಪರಿಸ್ಥಿತಿ ದೇಶದೆಲ್ಲರಲ್ಲೂ ಹೀನರಾಗಿ ಬಾಳುವ ಸ್ಥಿತಿ ದೇಶಿಗರೆಚ್ಚತ್ತುಕೊಳ್ಳಲ ಅನೇಕ ಶತಮಾನ ದೇಶಭಕ್ತ ನಾಯಕರೆಚ್ಚತ್ತು ನಿಂತರಾಗ ದೇಶದೆಲ್ಲರಲ್ಲಿ ಜಾಗೃತಿ ಮೂಡಿತಾಗ ದೇಶಕ್ಕೆ ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿತಾಗ ನೂರಾರು ಆದರ್ಶ ಆಶೋತ್ತರ ಹೊತ್ತು ನೂರಾರು ಕಾಲ ಅನುಭವಿಸಿದ್ದನ್ನೆಲ್ಲ ನೆನೆಸಿ ನೂರಾರು ಕಾಲದ ದಾಸ್ಯ ದೂರಗೊಳಿಸಿ ನೂರು ಬಗೆಯ ನೋವುಂಡು ಸ್ವಾತಂತ್ರ್ಯ ಗಳಿಸಿ ಸ್ವಾತಂತ್ರ್ಯದ ಮಹತ್ವ ಮರೆತಿಹೆವೆಂದು ನಾವು ಸ್ವಾರ್ಥದ ಮಹತ್ವಕ್ಕೆ ಭ್ರಷ್ಟಾಚಾರಿಗಳಾದೆವು ಸ್ವಾರ್ಥದಾಸೆಗೆ ಲಂಚಕೋರರಾದೆವು ಸ್ವಾರ್ಥಕ್ಕೆ ದೇಶವನ್ನೇ ಲೂಟಿ ಮಾಡುತ್ತಿಹೆವು ಸ್ವಾರ್ಥಕ್ಕಾಗಿ ಐಕ್ಯತೆಯ ಬದಿಗಿಟ್ಟು ಸ್ವಾರ್ಥಕ್ಕಾಗಿ ಭಯೋತ್ಪಾದನೆ ಕಿಚ್ಚು ಸ್ವಾರ್ಥ ಪ್ರಭುಗಳ ಅಧಿಕಾರದ ಹುಚ್ಚು ಸ್ವಾರ್ಥಿಗಳೇ ತುಂಬಿ ದೇಶದೆಲ್ಲೆಡೆ ಬಿಕ್ಕಟ್ಟು ಧರ್ಮದ ವಿಮಾನದಲ್ಲಿ ದ್ವೇಷ ಹುಟ್ಟಿ ಧರ್ಮ ಜಾತಿ ವಿಷ ಬೀಜ ಎಲ್ಲರಲ್ಲಿ ಬಿತ್ತಿ ಧಾರ್ಮಿಕ ಅಸಹಿಷ್ಣುತೆ ದೇಶದ ಹೆಚ್ಚಿ ಧನವಂತ ಬಡವ ಭೇದಗಳ ಕಂದಕ ಹೆಚ್ಚಿ ದಯನೀಯತೆ ನಮ್ಮ ನಮ್ಮವರಿಂದಲೇ ಹೆಚ್ಚಿ ದಾರಿದ್ರ ದಲಿತತೆ ದೂರಾಗದೆ ಹೆಚ್ಚಿ ದೀನ ದುರ್ಬಲರಿನ್ನು ಜೀತವನ್ನೇ ನೆಚ್ಚಿ ದಯನೀಯ ಸ್ಥಿತಿಯಲ್ಲಿ ಸ್ತ್ರೀ ಕುಲ ಬಿಕ್ಕಿ ಬಿಕ್ಕಿ ಸ್ವಾತಂತ್ರ್ಯಕ್ಕೆ 75ರ ವಸಂತ ಗತಿಸೆ ಸಾಧಿಸಿಲ್ಲ ಪೂರ್ಣ ಸರ್ವ ಸಮಾನತೆ ಸಾಧಿಸಲಾಗಿಲ್ಲ ಪ್ರಜೆಗಳಲ್ಲಿ ಭಾವೈಕ್ಯತೆ ಸಾಗಿದ್ರೆ ಹೀಗೆ ನಮ್ಮ ಸ್ವಾತಂತ್ರ್ಯ ಉಳಿದೀತೆ ಹೀಗೆ ಸಾಗಿದರೆ ನಮ್ಮ ಸ್ವಾತಂತ್ರ್ಯ ಉಳಿದೀತೆ ಗತಿಸಿದ್ದೆಲ್ಲವೂ ಕೆಟ್ಟಗಳಿಗೆ ಎನ್ನೋಣ ಗತಿಸಿದ್ದೆಲ್ಲದರಿಂದ ಹೊಸಪಾಠ ಕಲಿಯೋಣ ಗತ ಭವ್ಯ ವೈಭವ ಮರುಸ್ಥಾಪಿಸೋಣ ಬೆಳೆಸಿ ಸ್ವಾತಂತ್ರ್ಯದ ರಕ್ಷಕರಾಗೋಣ ಬೆಳೆಸಿ ಸ್ವಾತಂತ್ರ್ಯದ ರಕ್ಷಕರಾಗೋಣ ಧನ್ಯವಾದಗಳು